ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ, ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಂಘ, ಮೈಸೂರು ಜಿಲ್ಲಾ ಉಪ್ಪಾರ ನೌಕರರು ಹಾಗೂ ವೃತ್ತಿಪರ ಸಂಘ, ಎಲ್ಲ ತಾಲೂಕು ಉಪ್ಪಾರ ಸಂಘಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆ ಹಾಗೂ ಮೀಸಲಾತಿಗಾಗಿ ಕರ್ನಾಟಕದಾದ್ಯಂತ ಯಾತ್ರೆಯ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಯೋಗೀಶ್ ಉಪ್ಪಾರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಒಂದು ವಿಚಾರವಾಗಿಟ್ಟುಕೊಂಡು ಈ ಎತ್ತರ ರಥಯಾತ್ರೆ ಮುಗಿದ ಮೇಲೆ ಫೆಬ್ರವರಿ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಇಡೀ ನಮ್ಮ ರಾಷ್ಟ್ರದ ಉಪ್ಪಾರ ಸಮಾಜದ ಜನತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಿದ್ದಾರೆ. ಡೆಲ್ಲಿ ದೆಹಲಿಯಲ್ಲಿ ಯೋಗಿ ಅಂತ ಕರೀತಾರೆ, ತಮಿಳುನಾಡಲ್ಲಿ ಉಪ್ಪುಲಿ ಅಂತ ಕರೀತಾರೆ, ತೆಲುಗಿನಲ್ಲಿ ಉಪ್ಪಲಿನ ಅಂತ ಕರೀತಾರೆ, ಚೌಮಿ ಅಂತ ಕರೀತಾರೆ, ಚೌಹಾನ್ ಅಂತ ಕರೀತಾರೆ. ಸುಮಾರು ಹೆಸರುಗಳಲ್ಲಿ ಸಮಾಜಗಳಲ್ಲಿ ನಮ್ಮ ಸಮಾಜ ಇಡೀ ರಾಷ್ಟ್ರದಲ್ಲಿ ಈ ಒಂದು ದೃಷ್ಟಿಯಿಂದ ನಾವು ಈ ದೇಶದ ಪ್ರಧಾನಮಂತ್ರಿಯವರಿಗೆ ಒಂದು ಮನವಿ ಕೊಡುವ ಮುಖಾಂತರ ಒಂದು ರಾಮಲೀಲಾ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಸಹ ಹಮ್ಮಿಕೊಂಡಿದ್ದಾರೆ. ನಮ್ಮ ಉಪ್ಪಾರ ಸಮಾಜವನ್ನು ಒಗ್ಗೂಡಿಸಿ ಒಂದು ನಮ್ಮ ಸಮಾಜದ ಹಿಂದುಳಿದ ವರ್ಗಗಳ ಕ್ಯಾಟಗರಿ ಬಂದಲ್ಲಿ ಬರ್ತಕ್ಕಂಥ ನಮ್ಮ ಸಮಾಜವನ್ನು ಅತಿ ಹೆಚ್ಚು ಹಿಂದುಳಿದಿದೆ, ಬಡವರಿದ್ದಾರೆ, ತುಂಬ ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಇವರನ್ನೆಲ್ಲರನ್ನು ಒಗ್ಗೂಡಿಸಿ ಈ ಒಂದು ಸಮಾಜವನ್ನು ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಹೋರಾಟ ಮೊದಲಿಂದಲೂ ನಡೆದುಕೊಂಡಿದೆ. ಅದೇ ರೀತಿ ನಮ್ಮ ರಾಷ್ಟ್ರದ ನಾಯಕರುಗಳು ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಸಂಚರಿಸುವ ನಿಟ್ಟಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ನಾಳೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವೀಗಾಗಲೇ ಮಾಡ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಟವಲಿಂದ ಮೆರವಣಿಗೆ ಮುಖಾಂತರ ಸಹಜೀರಾವ್ ರೋಡು ಹಾಗೆ ಹಸು ರೋಡು ಬಂದು ಹಸು ರೋಡಿನ ಮುಖಾಂತರ ಮೇಲೆ ಅಲ್ಲಿ ಯಾದವ ಸಂಘ ಅಂತೇಳಿ ಗ್ರೀನ್ಸ್ ಹೋಟೆಲ್ ಪಕ್ಕದಲ್ಲಿ ಇರುವಂತ ಯಾದವ ಸಂಘದಲ್ಲಿ ಆ ಒಂದು ಮೆರವಣಿಗೆ ಅಂತಿಮಗೊಳ್ಳಲಿದೆ. ಅದಾದಮೇಲೆ ನಮ್ಮ ವೇದಿಕೆ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶಗಳೇನು ಅಂತೇಳಿ ನಮ್ಮ ಸಮಾಜಕ್ಕೆ ತಿಳಿಸುವಂತ ಒಂದು ನಾಯಕರು. ಹಾಗೆ ನಮ್ಮ ಉಪ್ಪಾರ ಸಮಾಜದ ಏಕೈಕ ಶಾಸಕರಾದಂಥ ಸಿ ಪುಟ್ಟರಂಗಶ್ ವಿಧಾನಸಭಾ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಹಾಗೂ ಅವರು ಮಾಜಿ ಸಚಿವರು ಮತ್ತು ಈಗ ಹಾಗೆ ನಮ್ಮ ರಾಜ್ಯ ಉಪ್ಪಾರ ಸಮಾಜದ ಅಧ್ಯಕ್ಷರಾಗಿ ಸಹ ಸೇವೆ ಮಾಡಿಕೊಂಡಿದ್ದಾರೆ. ಅವರು ಸಹ ನಾಳೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯು ವೆಂಕಮ್ಮವರು, ಅವರು ಮಾಜಿ ಕೇಂದ್ರ ಪರಿಹಾರ ಸಮಿತಿ ನಿಗಮದ ಅಧ್ಯಕ್ಷರಾಗಿ ಅವರು ಸಹ ನಮ್ಮೊಂದಿಗೆ, ಅವರ ಜೊತೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಯಜಮಾನ ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ನಮ್ಮ ಸಮಾಜದ ಬಂಧು ಭಗಿನಿಯರಲ್ಲಿ ಹಾಗೂ ಸ್ನೇಹಿತರು ಮತ್ತು ನಮ್ಮ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.